ಯಾರು ಗೆದ್ದಿದ್ದಾರೆ ಬಹಳ ಅಂತರದಲ್ಲಿ ಸೋತಿರ್ಬೋದು ಕಮ್ಮಿ ಅಂತರದಲ್ಲಿ, ಅವ್ರಿಗೆಲ್ಲರಿಗೂ ವಿಶ್ವಾಸ ಇಟ್ಕೊಳ್ಳಿ, ಈ ರಾಜ್ಯ ಈ ದೇಶ ಒಳ್ಳೆ ಕಡೆಗೆ ಹೋಗ್ತದೆ ಅಂಥೇಳಿ ವಿಶ್ವಾಸ ಇದೆ. ಮತ್ತು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದ ಜನರು ವಿಶೇಷವಾಗಿ ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ಅದರಲ್ಲೂ ವಿಶೇಷವಾಗಿ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ಏನು ನಮಗೆ ಈ ಆಶೀರ್ವಾದವನ್ನು ಮಾಡಿದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮ್ಮ ಭವಿಷ್ಯ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಭಾಳ ಒಳ್ಳೆ ರೀತಿಯಲ್ಲಿ ಇರ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಸೋಲನ್ನು ಅನುಭವಿಸ್ಬೇಕಾಗುತ್ತೆ, ಅವರು ಸೋಲನ್ನು ಒಪ್ಕೊಳ್ಬೇಕಾಗುತ್ತೆ. ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ, ಸತ್ಯ ಗೆದ್ದಿರೋದ್ರಿಂದ ಸತ್ಯನ ಇಟ್ಕೊಂಡು ಹೋಗೋಣ, ಸುಳ್ಳನ್ನು ದೂರ ಇಡೋಣ, ಒಳ್ಳೆ ರೀತಿಯಲ್ಲಿ ಆಡಳಿತವನ್ನು ನಮ್ಮ ರಾಜ್ಯಕ್ಕೆ ಕೊಡೋಣ. ಬಂಗಾರದವರು ಗೆದ್ದಿದ್ದಾರೆ ಭಾಳ ಅಂತರದಲ್ಲಿ ಸೋತಿರ್ಬೋದು ಕಮ್ಮಿ ಅಂತರದಲ್ಲಿ, ಅವ್ರಿಗೆಲ್ಲರಿಗೂ ವಿಶ್ವಾಸ ಇಟ್ಕೊಳ್ಳಿ, ಈ ರಾಜ್ಯ ಈ ದೇಶ ಒಳ್ಳೆ ಕಡೆಗೆ ಹೋಗ್ತದೆ ಅಂಥೇಳಿ ವಿಶ್ವಾಸ ಇದೆ. ಮತ್ತು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದ ಜನರು ವಿಶೇಷವಾಗಿ ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ಅದರಲ್ಲೂ ವಿಶೇಷವಾಗಿ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ಏನು ನಮಗೆ ಈ ಆಶೀರ್ವಾದವನ್ನು ಮಾಡಿದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮ್ಮ ಭವಿಷ್ಯ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಭಾಳ ಒಳ್ಳೆ ರೀತಿಯಲ್ಲಿ ಇರ್ತದೆ ಅಂತಂದು ಕೂಡ ಈ ಸಂದರ್ಭದಲ್ಲಿ ಅವರು ಸೋಲನ್ನು ಅನುಭವಿಸ್ಬೇಕಾಗುತ್ತೆ, ಅವರು ಸೋಲನ್ನು ಒಪ್ಕೊಳ್ಬೇಕಾಗುತ್ತೆ. ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ, ಸತ್ಯ ಗೆದ್ದಿರೋದ್ರಿಂದ ಸತ್ಯನ ಇಟ್ಕೊಂಡು ಹೋಗೋಣ, ಸುಳ್ಳನ್ನು ದೂರ ಇಡೋಣ, ಒಳ್ಳೆ ರೀತಿಯಲ್ಲಿ ಆಡಳಿತವನ್ನು ನಮ್ಮ ರಾಜ್ಯಕ್ಕೆ ಕೊಡೋಣ, ಬಂಗಾರದಂಥ ಒಂದು ಆಡಳಿತವನ್ನು ಈ ರಾಜ್ಯದಲ್ಲಿ ಮತ್ತೆ ಸಿಗುತ್ತೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.